ಅಖಾಡದಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದ್ದಂತೆ ಬಂಡಾಯದ ಬಿಸಿ ತಟ್ತಾ ಇದೆ. ಅದರಲ್ಲೂ ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿ ಬಗೆಹರಿತಾ ಇಲ್ಲ ದಾವಣಗೆರೆ ಟಿಕೆಟ್ನ ಬಗ್ಗಿರುವಂತಹ ಅಸಮಾಧಾನ. ಗಾಯತ್ರಿ ಸಿದ್ದೇಶ್ವರ್ಗೆ ಬಿಜೆಪಿಯ ದಾವಣಗೆರೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಸಮಾಧಾನ ತೀವ್ರಗೊಂಡಿದೆ. ರೆಬೆಲ್ ಟೀಮ್ ಅನ್ನ ಸಮಾಧಾನಗೊಳಿಸೋದಕ್ಕೆ ಈಗ ಖುದ್ದು ಯಡಿಯೂರಪ್ಪ ಎಂಟ್ರಿ ಕೊಡ್ತಾ ಇದ್ದಾರೆ. ದಾವಣಗೆರೆಗೆ ಯಡಿಯೂರಪ್ಪ ನೇತೃತ್ವದ ಟೀಮ್ ಇಂದು ಆಗಮನ. ಬಿಜೆಪಿ ಮುಖಂಡರ ನಿಯೋಗದಿಂದ ಅತೃಪ್ತರ ಜೊತೆ ಮಹತ್ವದ ಸಭೆ ಇದೆ. ರೆಬೆಲ್ ಟೀಮ್ ಸಮಾಧಾನಗೊಳಿಸೋದಕ್ಕೆ ಯಡಿಯೂರಪ್ಪ ನೇತೃತ್ವದ ಟೀಮ್ ಆಗಮನವಾಗಿದ್ದು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಎಸ್ ಎ ರವೀಂದ್ರನಾಥ್, ಎಂ ಬಿ ರೇಣುಕಾಚಾರ್ಯ ಜೊತೆ ಚರ್ಚೆಯನ್ನು ನಡೆಸಲಾಗುತ್ತೆ. ರೆಬೆಲ್ ನಾಯಕರ ಅತೃಪ್ತಿಯನ್ನ ಶಮನಗೊಳಿಸೋದಕ್ಕೆ ಬಿಜೆಪಿಯ ಮುಖಂಡರೇ ಅಖಾಡಕ್ಕಿಳಿದಿದ್ದಾರೆ. ದಾವಣಗೆರೆಗಾಗಮಿಸಿ ರೆಬೆಲ್ ನಾಯಕರ ಜೊತೆ ಖುದ್ದು BSY ಚರ್ಚೆ. ಜಿಎಂ ಸಿದ್ದೇಶ್ವರ್ ಬದಲಿಗೆ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟದ್ದು ಈ ಭಾಗದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಬಿಜೆಪಿ ನಾಯಕರುಗಳಲ್ಲಿ ಭಾರೀ ಅಸಮಾಧಾನವನ್ನ ಭುಗಿಲೆಳೆಸಿದೆ. ಎಸ್ ಎ ರವೀಂದ್ರನಾಥ್ ಮತ್ತು ಎಂ ಪಿ ರೇಣುಕಾಚಾರ್ಯ ಇಬ್ರು ಬಂಡಾಯವೆದ್ದಿದ್ದಾರೆ, ಅತೃಪ್ತರಾಗಿದ್ದಾರೆ. ಅವರ ಅಸಮಾಧಾನವನ್ನ ಶಮನಗೊಳಿಸುವಂತಹ ಪ್ರಯತ್ನಕ್ಕೆ ಈಗ ಬಿಜೆಪಿಯ ಹಿರಿಯ ನಾಯಕರು ಎಂಟ್ರಿ ಕೊಡ್ತಾ ಇದ್ದಾರೆ. ಬಿಜೆಪಿ ಮುಖಂಡರ ನಿಯೋಗದಿಂದ ಅತೃಪ್ತರ ಜೊತೆ ಮಹತ್ವದ ಸಭೆ. ಯಡಿಯೂರಪ್ಪ ನೇತೃತ್ವದ ಟೀಮ್ ದಾವಣಗೆರೆಗಾಗಮಿಸಿದೆ. ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಸಮಾಧಾನ ಭುಗಿಲೆದ್ದಿರೋದು. ಈ ಹಿನ್ನೆಲೆಯಲ್ಲಿ ಅದನ್ನ ಶಮನಗೊಳಿಸುವಂತಹ ಪ್ರಯತ್ನ, ಬಂಡಾಯದ ಬಿಕ್ಕಟ್ಟನ್ನ ಪರಿಹರಿಸೋದಕ್ಕಾಗಿ ಈಗ ಟೀಮ್ ಬಂದಿದೆ. ಎಂಪಿ ರೇಣುಕಾಚಾರ್ಯ ಮತ್ತು ಎಸ್ ಎ ರವೀಂದ್ರನಾಥ್ ಅವರು ಅಸಮಾಧಾನಗೊಂಡಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ಗೆ ಪ್ರತಿಯಾಗಿ ಬಂಡಾಯ ಅಭ್ಯರ್ಥಿಯನ್ನು ಹಾಕೋ ತಯಾರಿಯಾಗ್ತಾ ಇದೆ. ಕಾರ್ಯಕರ್ತರ ಅಭಿಪ್ರಾಯವನ್ನ ಈ ರೆಬೆಲ್ ನಾಯಕರು ಸಂಗ್ರಹಿಸಿದ್ದಾರೆ. ಹೀಗಾಗಿ ರೆಬೆಲ್ ನಾಯಕರಿಗೆ ಬೆಂಗಳೂರಿಗೆ ಬರುವಂತೆ ಆಹ್ವಾನವೇನೇನು ಕೊಡಲಾಗಿತ್ತು, ಆ ಆಹ್ವಾನವನ್ನ ಕೂಡ ತಿರಸ್ಕರಿಸಿ ದಾವಣಗೆರೆಯಲ್ಲೇ ಉಳ್ಕೊಂಡಿದ್ದಾರೆ ರೆಬೆಲ್ ನಾಯಕರು. ಹಾಗಾಗಿ ಬೆಂಗಳೂರಿಗೆ ರೆಬೆಲ್ಸ್ ನಾಯಕರು ಬರಲಿಲ್ಲ. ಈಗ ಅವರ ಬಳಿಗೆ, ರೆಬೆಲ್ಸ್ ಬಳಿಗೆ ಯಡಿಯೂರಪ್ಪ ನಿಯೋಗ ಆಗಮಿಸಿದೆ. ಅತೃಪ್ತ ನಾಯಕರ ಮನವೊಲಿಕೆಗೆ ಖುದ್ದು BSY ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಎಸಿ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವರದರಾಜ್, ಈಗ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಕೊಟ್ಟದ್ದು ಭಾರಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ರೆಬೆಲ್ಸ್ ಬೆಂಗಳೂರಿಗೆ ಬಂದಿಲ್ಲ, ಈಗ ರೆಬೆಲ್ಸ್ ಬಳಿಯೇ ಏನು ಬಿಜೆಪಿಯ ನಾಯಕರುಗಳು ತೆರಳ್ತಾ ಇದ್ದಾರೆ, ಏನ್ ಪ್ರಯತ್ನಗಳಾಗ್ತಾ ಇದೆ ಸಮಾಧಾನಗೊಳಿಸುವಂತಹ ನಿಟ್ಟಿನಲ್ಲಿ? ಪ್ರತಿಮಾ, ಟಿಕೆಟ್ ಘೋಷಣೆ ಆದ ನಂತರ ಅಂದಿನಿಂದಲೂ ಸಹ ರೆಬೆಲ್ ನಾಯಕರು ಎಸ್ ಎ ರವೀಂದ್ರನಾಥ್ ಸೇರಿದಂತೆ ರೇಣುಕಾಚಾರ್ಯ ಮತ್ತು ಬಹುತೇಕ ಏನು ದಾವಣಗೆರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹರಿಹರ ಮತ್ತು ಜಗಳೂರನ್ನು ಹೊರತುಪಡಿಸಿದರೆ ಇನ್ನು 6 ವಿಧಾನಸಭಾ ಕ್ಷೇತ್ರಗಳ ನಾಯಕರು ಅಂದರೆ ಮಾಜಿ ಶಾಸಕರುಗಳು ಮತ್ತು ಅಲ್ಲಿನ ಸ್ಥಳೀಯ ಮುಖಂಡರುಗಳು ಸಹ ಈಗಾಗಲೇ GM ಸಿದ್ದೇಶ್ವರ್ ಫ್ಯಾಮಿಲಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಂದರೆ ಅವ್ರದ್ದು ಒಂದೇ ಪಟ್ಟು, ಈಗಾಗಲೇ ಗಾಯತ್ರಿ ಸಿದ್ದೇಶ್ವರ್ಗೆ ಏನು ಘೋಷಣೆ ಆಗಿದೆ ಅದು ಬದಲಾಗಬೇಕು ಅಂದ್ಕೊಂಡು ಈಗಾಗಲೇ 4 ಸಭೆಗಳನ್ನು ಮಾಡಿದ್ದಾರೆ ಅವರು. ಅಂದರೆ ರೇಣುಕಾಚಾರ್ಯ ಮತ್ತು ಎಸ್ ಎ ರವೀಂದ್ರನಾಥ್ ದಾವಣಗೆರೆ ಉತ್ತರ ಮತ್ತು ದಕ್ಷಿಣದಲ್ಲಿ ಏನು ಸೋತಂತಹ ಅಭ್ಯರ್ಥಿಗಳು, ಅದೇ ರೀತಿ ಕರುಣಾಕರ್ ರೆಡ್ಡಿ, ಈಗೆಲ್ಲ ಸುಮಾರು ಎಲ್ಲ ಒಂದು 7-8 ನಾಯಕರು 4 ಸಭೆಗಳನ್ನು ಮಾಡಿದ್ದಾರೆ. ನಿನ್ನೆ ಅವರಿಗೆ ಸೋಮವಾರ ಅಂದರೆ ಬೆಂಗಳೂರಿಗೆ ಆಹ್ವಾನವನ್ನು ಕೊಟ್ಟಿದ್ದರು, ಈ ಸಮಸ್ಯೆನ ಬಗೆಹರಿಸಬೇಕು, ಯಾಕಂದರೆ ಒಂದ್ಸಲಿ ಟಿಕೆಟ್ ಘೋಷಣೆ ಆಗಿದೆ, ಈಗ ನರೇಂದ್ರ ಮೋದಿ ಅವರ ಜೊತೆ ಗಾಯತ್ರಿ ಸಿದ್ದೇಶ್ವರ್ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಮತ್ತೆ BJPಯಲ್ಲಿ ಒಂದು ಬಾರಿ ಟಿಕೆಟ್ ಘೋಷಣೆ ಆದಮೇಲೆ ಬದಲಾಗುವ ಸಾಧ್ಯತೆಗಳು ಕಡಿಮೆ ಅನ್ನೋ ಕಾರಣಕ್ಕೋಸ್ಕರ ನಿನ್ನೆ ಒಂದು ಸಂಧಾನದ ಮಾತುಕತೆಗೆ ಆಹ್ವಾನವನ್ನು ಕೊಟ್ಟಿದ್ದರು. ಆದರೆ ಎಲ್ಲ ರೆಬೆಲ್ ನಾಯಕರು ದಾವಣಗೆರೆಯಲ್ಲೇ ಉಳ್ಕೊಂಡು ದಾವಣಗೆರೆಗೆ ನೀವು ಬಂದು ಇಲ್ಲಿ ಕಾರ್ಯಕರ್ತರ ಮುಖಂಡರ ಅಹವಾಲುಗಳನ್ನು ಆಹ್ವಾನಿಸಿ ಅಂದ್ಕೊಂಡು ಹೇಳಿದ್ಮೇಲೆ ಈಗ ಯಡಿಯೂರಪ್ಪನವರು ಮತ್ತು ರಾಜ್ಯ BJP ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಈಗ ಮಧ್ಯಾಹ್ನ 1 ಗಂಟೆಗೆ ಸಭೆ ಇದೆ, ಆ ಸಭೆಯ ಬಳಿಕ ಪ್ರಮುಖವಾಗಿ ಏನು
ಕ್ಯಾಂಡಿಡೇಟ್ ಬದಲಾವಣೆಗೆ ಸಂಬಂಧಪಟ್ಟಂಗೆ ಇವರು ಬಿಗಿಪಟ್ಟನ್ನ ಸಡಿಲಿಸ್ತಾರ ಅಥವಾ ಮತ್ತೆ ಅದೇ ಕ್ಯಾಂಡಿಡೇಟ್ ಅನ್ನು ಒಪ್ಕೊಂತಾರ ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ ಇದೆ. ಈಗಿನ ಮನಸ್ಥಿತಿಯ ಪ್ರಕಾರ, ಯಾಕಂದ್ರೆ ನಾವು ರವೀಂದ್ರನಾಥ್ ಅವ್ರನ್ನ ರೇಣುಕಾಚಾರ್ಯ ಅವ್ರನ್ನ ಒಂದು ಮಾತನಾಡಿಸಿದಾಗ, ಅಂದ್ರೆ ನಿನ್ನೆ ಒಂದು ಸಭೆ ಆಗಿದೆ, ಆ ಸಭೆಯಲ್ಲಿ ಇವ್ರು ಹೇಳುವ ಪ್ರಕಾರ ಯಾವುದೇ ಕಾರಣಕ್ಕೂ ನಾವು ಆ ಕ್ಯಾಂಡಿಡೇಟ್ ಒಪ್ಕೊಳಕ್ಕೆ ತಯಾರಿಲ್ಲ, ಯಾಕಂದ್ರೆ ಗಾಯತ್ರಿ ಸಿದ್ದೇಶ್ವರ ಘೋಷಣೆ ಆಗಿದ್ದು ಬದಲಾಗ್ಲೇಬೇಕು ಅಂದ್ಕೊಂಡು ಪಟ್ಟಿದ್ದಾರೆ. ಒಂದ್ ವೇಳೆ ಇದಕ್ಕೆ ಏನಾದರೂ ಮಣಿದೇ ಇದ್ರೆ ನಾವು ಇನ್ನೊಬ್ಬ ಅಭ್ಯರ್ಥಿಯನ್ನು, ಅಂದ್ರೆ ಹೊಸ ಅಭ್ಯರ್ಥಿಯನ್ನು ಹಾಕೋದಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇಂದಿನ ಸಭೆಯ ಬಗ್ಗೆ ಇಡೀ ಬಿಜೆಪಿ ಜಿಲ್ಲಾ ಬಿಜೆಪಿಯಲ್ಲಿ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಒಂದು ಕುತೂಹಲನೇ ಇದೆ ಅಂತಲೇ ಹೇಳ್ಬೋದು. ಪ್ರತಿಮಾ ವರದರಾಜ್, ನಿನ್ನೆ ಈ ಬಂಡಾಯವನ್ನು ಶಮನಗೊಳಿಸೋಕೆ ಅಂತಲೇ ರೆಬೆಲ್ಸ್ ನಾಯಕರನ್ನ ಕರೆಯಲಾಗಿತ್ತು, ಒಂದು ಸಭೆ ನಡೆಸಲಾಯಿತು, ಆದರೆ ಆ ಸಭೆಗೆ ಹೋಗಲಿಲ್ಲ ಇವರುಗಳು. ಈಗ ರೆಬೆಲ್ಸ್ ಬಳಿ ನಾಯಕರುಗಳೇ ತೆರಳ್ತಾ ಇದ್ದಾರೆ, ಇವತ್ತಾದರೂ ಭಾಗಿಯಾಗ್ತಾರ? ಆ ಪ್ರಯತ್ನಗಳು ಹೇಗೆ ಸಾಗ್ಬೋದು ಅನ್ಸುತ್ತೆ? ಲೆಕ್ಕಾಚಾರ ಏನು? ಪ್ರಮುಖವಾಗಿ ಅವರಿಗೆ ಸಿದ್ದೇಶ್ವರ ಪತ್ನಿ ಕಣಕ್ಕಿಳಿಸಿದ್ದಕ್ಕೆ ವಿರೋಧ ಯಾಕೆ ಅಂತ, ತಮಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕ? ಅಂದರೆ ಈಗಾಗಲೇ ಅವರು ಕಳೆದ ಅಂದರೆ ಚುನಾವಣೆ ಘೋಷಣೆಗೂ ಮುನ್ನನೇ ಸಹ ರೇಣುಕಾಚಾರ್ಯ ಮತ್ತು ಎಸ್ ಎ ರವೀಂದ್ರನಾಥ್ ಎಂಬ ಬಣ ಇದೆ, ಆ ಬಣ ಒಂದು ಬಿ ಜೆ ಪಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿತ್ತು. ಅಂದರೆ ಈ ಬಾರಿ ಜಿ ಎಮ್ ಸಿದ್ದೇಶ್ವರ ಫ್ಯಾಮಿಲಿಗೆ ಟಿಕೆಟನ್ನು ಕೊಡಬಾರ್ದು ಅಂದ್ಕೊಂಡು ಅವರು ಒತ್ತಡವನ್ನು ಹಾಕಿದ್ರು. ಅದಕ್ಕೆ ಬಿ ಜೆ ಪಿ ಮಣಿಲೇ ಇಲ್ಲ. ಅಂದರೆ ಈಗಾಗಲೇ ಹೈಕಮಾಂಡು ಟಿಕೆಟ್ ಘೋಷಣೆ ಆಗೋಗಿದೆ, ಆಗೋದ ನಂತರನೂ ಸಹ ಇವರು ತಮ್ಮ ಪೊಟ್ಟಲನ್ನು ಸಡಿಸುವ ಎಲ್ಲ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆಂದರೆ ಇವರು ಕ್ಷೇತ್ರವಾರು, ಅಂದರೆ ಆಯಾ ವಿಧಾನಸಭಾ ಕ್ಷೇತ್ರವಾರು, ನಮಗೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ತಗೊಂಡ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಮಗ ಮಲ್ಲಿಕಾರ್ಜುನ್ ಇದಾರೆ, ಹರಪನಹಳ್ಳಿ ತಗೊಂಡ್ರೆ ಕರುಣಾಕರ್ ರೆಡ್ಡಿ ಅವರು ಇದ್ದಾರೆ, ಅದೇ ರೀತಿ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ತಗೊಂಡ್ರೆ ಉತ್ತರದಲ್ಲಿ ಲೋಕೇರಿ ನಾಗರಾಜು ಮತ್ತೆ ಬಿ ಜಿ ಅಜಯ್ ಕುಮಾರ್, ದಕ್ಷಿಣದಲ್ಲಿ ಮತ್ತೆ ಈಗ ಮಾಜಿ ಸಚೇತಕ ಶಿವಯೋಗಿ ಸ್ವಾಮಿ. ಈಗ ಅಂದ್ರೆ ಏನು, ಕಳೆದ 8 ವಿಧಾನಸಭೆ ಅಂದ್ರೆ ಕಳೆದ 4 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜಿ ಎಂ ಸಿದ್ದೇಶ್ವರ ಗೆಲುವಿಗೆ ಇವರೆಲ್ಲ ಟೊಂಕ ಕಟ್ಟೆ ನಿಂತವರು, ಮತ್ತೆ ಸಾಕಷ್ಟು ಹೋರಾಟವನ್ನು ಮಾಡಿ ಬಿ ಜೆ ಪಿಯನ್ನು ಸುಮಾರು 4-6 ಬಾರಿ ಗೆಲ್ಸಿರೋದು. ಸೊ ಈ ಕಾರಣದಿಂದ ಅವರು ಈ ಬಾರಿ ಅಂದರೆ ಹೊಸಬರಿಗೆ ಟಿಕೆಟ್ ಕೊಡಿ, ಹೊಸ ಅಂದರೆ ಫ್ಯಾಮಿಲಿ ಅಂದರೆ ಕುಟುಂಬ ರಾಜಕಾರಣವನ್ನು ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡಿ ಎಂದು ಮನವಿ ಮಾಡಿದರು. ಆದರೆ ಯಡಿಯೂರಪ್ಪನವ್ರದ್ದು ಮತ್ತು ವಿಜಯೇಂದ್ರ ಅವರು ಈಗಾಗಲೇ ಜಿ ಎಂ ಫ್ಯಾಮಿಲಿಗೆ ಟಿಕೆಟ್ ಅಂದ್ಕೊಂಡು ಘೋಷಣೆ ಮಾಡಿದ್ದಾರೆ, ಇದು ಹೈಕಮಾಂಡ್ ಘೋಷಣೆ ಆಗಿದೆ ಅಂದ್ಕೊಂಡು ಹೇಳ್ತಿದ್ದಾರೆ. ಇದೆಲ್ಲ ಆದಮೇಲೂ ಸಹ ಮನವಿಯನ್ನು ಮಾಡ್ತಾನೆ ಇದ್ದಾರೆ, ಒಟ್ಟು 4 ಸಭೆಗಳನ್ನು ಮಾಡಿದ್ದಾರೆ. ರೈಟ್ 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 ವರದರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.